ಕಾರ್ಯಕ್ರಮದ ಪ್ರಾಯೋಜಕರು Desires change as you grow. Breathtaking selections to match your desire. Sultan, diamonds and gold. ದೇವಿ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿ ಚಿನ್ನಾಭರಣ ಕದಿಯುತ್ತಿದ್ದ ಆರೋಪಿಯನ್ನ ಮಾರ್ತಹಳ್ಳಿ ಠಾಣೆ ಇನ್ಸ್ಪೆಕ್ಟರ್ ಎಸ್ ಎಲ್ ಆರ್ ರೆಡ್ಡಿ ಆ್ಯಂಡ್ ಟೀಮ್ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಾರತಹಳ್ಳಿಯಲ್ಲಿರುವ ಚೌಡೇಶ್ವರಿ ದೇವಸ್ಥಾನದಲ್ಲಿ ಬೆಳಗ್ಗೆ ಸುಮಾರು 7:30 ಸುಮಾರಿಗೆ ಘಟನೆ ನಡೆದಿದ್ದು ಆರೋಪಿ ದೇವರ ತಾಳಿ ಕದ್ದಿದ್ದಾನೆ ಎಂದು ದೂರು ಬಂದ ಹಿನ್ನೆಲೆ ಆರೋಪಿಯನ್ನ ಬಂಧಿಸಲಾಗಿದೆ. ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಸಂತೆಕೋಡಿಹಳ್ಳಿಯ 35 ವರ್ಷದ ಚಂದ್ರ ಅಲಿಯಾ ಶೇಖರ್ ಬಂಧಿತ ಆರೋಪಿಯಾಗಿದ್ದು ಆರೋಪಿಯನ್ನ ಘಟನೆ ನಡೆದ ಕೇವಲ 2 ಗಂಟೆಗಳಲ್ಲಿ ಮಾರ್ತಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಯು ಮಾರ್ತಹಳ್ಳಿಯಲ್ಲಿರುವ ಚೌಡೇಶ್ವರಿ ದೇವಿ ಅಮ್ಮನವರ ಗುಡಿಗೆ ಭಕ್ತನಂತೆ ಬೆಳಗ್ಗೆ ದೇವರಿಗೆ ಕೈ ಮುಗಿಯುವ ನೆಪದಲ್ಲಿ ಒಳಹೊಕ್ಕಿದ್ದಾನೆ. ಅರ್ಚಕರು ಗರ್ಭಗುಡಿಯಿಂದ ಹೊರಗೆ ಹೋಗುವುದನ್ನೇ ಕಾಯುತ್ತಿದ್ದ ಕದೀಮ ಅರ್ಚಕರು ಹೊರಗೆ ಬಂದು ಕೆಲವೇ ನಿಮಿಷಗಳಲ್ಲಿ ವಾಪಸ್ಸಾಗಿದ್ದಾರೆ. ಆ 1-2 ನಿಮಿಷಗಳಲ್ಲೇ ಖತರ್ನಾಕ್ ತನ್ನ ಕೈ ಚಳಕ ತೋರಿಸಿದ್ದಾನೆ. ಗರ್ಭಗುಡಿಗೆ ತೆರಳಿ ದೇವಿಯ ಕತ್ತಿನಲ್ಲಿದ್ದ ತಾಳಿ ಕಿತ್ಕೊಂಡು ಅಷ್ಟೇ ವೇಗವಾಗಿ ಪರಾರಿಯಾಗಿದ್ದಾನೆ. ಇದಾದ ನಂತರ ಅರ್ಚಕರು ದೇವಸ್ಥಾನದ ಗರ್ಭಗುಡಿಗೆ ಬಂದು ನೋಡಿದಾಗ ದೇವಿಯ ಕತ್ತಿನಲ್ಲಿದ್ದ ತಾಳಿಬೊಟ್ಟು ಸೇರಿದಂತೆ ಕೆಲವು ಒಡವೆಗಳು ಕಾಣಿಯಾಗಿರುತ್ತೆ. ತಡ ಮಾಡದೆ ಅರ್ಚಕರು ಪೊಲೀಸರಿಗೆ ಕರೆ ಮಾಡಿ ದೇವಿಯ ಕಳುವಾದ ಆಭರಣಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ಸಂಗ್ರಹಿಸಿದ ಮಾರ್ತಹಳ್ಳಿ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಎಸ್ ಎಲ್ ಆರ್ ರೆಡ್ಡಿ ತನಿಖಾ ತಂಡ ರಚಿಸಿ ಆಸಾಮಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ತನಿಖಾ ತಂಡ ತಡ ಮಾಡದೆ ದೇವಸ್ಥಾನದ ಸಿಸಿ ಕ್ಯಾಮೆರಾ ಸೇರಿದಂತೆ ಅಕ್ಕಪಕ್ಕ ಬೀದಿಯ 100 ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಿದ ಪೊಲೀಸರು ಕೇವಲ 2 ಗಂಟೆಗಳಲ್ಲೇ ಆರೋಪಿ ಚಂದ್ರ ಅಲಿಯಾ ಶೇಖರನ್ನು ಬಂಧಿಸಿ ಆತನ ಬಳಿಯಲ್ಲಿದ್ದ ಸುಮಾರು 3 ಲಕ್ಷ ಬೆಲೆ ಬಾಳುವ ಅಮ್ಮನವರ ತಾಳಿಬೊಟ್ಟು ಸೇರಿದಂತೆ ವಿವಿಧ ರೀತಿಯ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಆರೋಪಿಯು ಈ ಹಿಂದೆ ಕೂಡ ಬನಶಂಕರಿ ದೇವಸ್ಥಾನದಲ್ಲೂ ಕಳ್ಳತನ ಮಾಡಿದ್ದ ಎಂದು ತನಿಖೆಯಿಂದ ತಿಳಿದು ಬಂದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಕಾರ್ಯಾಚರಣೆಯನ್ನ ಮಾರ್ತಹಳ್ಳಿ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾದ ಕಿಶೋರ್ ಭರಣಿ ಅವರ ಮಾರ್ಗದರ್ಶನದಲ್ಲಿ ಮಾರ್ತಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಎಸ್ ಎಲ್ ಆರ್ ರೆಡ್ಡಿ ನೇತೃತ್ವದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜೆ ಮಂಜುನಾಥ್ ಸ್ವಾಮಿ ಹಾಗೂ ಸಿಬ್ಬಂದಿಗಳಾದ ಹರಿನಾಥ್, ರೋಷನ್, ಅರ್ಜುನ್ ನಾಯ್ಕ್, ಮಹಿಬೂಬ್, ಮಹಾದೇವ ನಾಯ್ಕ್, ರಾಜು, ಮಂಜುನಾಥ್ ಪಾಟೀಲ್, ಮಹೇಶ್ ಮತ್ತು ತಂಡ ಆರೋಪಿಗಳನ್ನು ಬಂಧಿಸಿ ದೇವಿ ಆಭರಣಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಾರ್ತಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ಎಸ್ ಎಲ್ ಆರ್ ರೆಡ್ಡಿ ಆ್ಯಂಡ್ ಟೀಮ್ ನಡೆಸಿದ ಯಶಸ್ವಿ ಕಾರ್ಯಾಚರಣೆಯನ್ನು ಹಿರಿಯ ಅಧಿಕಾರಿಗಳು ಶ್ಲಾಘಿಸಿದ್ದಾರೆ.